ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದರೆ ಸಾಕು ಕೇವಲ ಆ ಒಂದು ಟರ್ಮಿನಲ್ ಒಂದಲ್ಲ, ಇವತ್ತು ಟರ್ಮಿನಲ್ ಟು ಇವತ್ತು ಎಲ್ಲ ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟ ಆರಂಭ ಆಗ್ತಾ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ನೋಡ್ಬೋದು. ಟರ್ಮಿನಲ್ ಒಂದನ್ನು ಏನು ಡಿಪಾರ್ಚರ್ ಮೇಲೆ ಇದ್ದಾವೆ. ಇದು ಅತ್ಯಾಧುನಿಕವಾಗಿ ನೋಡಬೇಕಾದ್ರೆ ಒಂದು ಡಿಪಾರ್ಚರು ಮೇಲಿನ ಫ್ಲೋರು, ಜೊತೆಗೆ ಒಂದು ಆಗಮನ ಅರೈವಲ್ ಬಂದು ಕೆಳಗಿನ ಫ್ಲೋರಲ್ಲಿ ಮಾಡಲಾಗಿದೆ. ಅತ್ಯಾಧುನಿಕವಾಗಿ ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ. ನಾವು ಈ ಭಾಗದಲ್ಲಿ ದೃಶ್ಯಗಳನ್ನು ನೋಡ್ಬೋದು. ಇದು ಏನು ಯಾವುದೇ ಅವಾನಿಯಂತ್ರಿತವಾಗಿ ಮಾಡಿರ್ತಕ್ಕಂಥ ಬಿದಿರಿನಿಂದ ಕಂಗೊಳಿಸ್ತಕ್ಕಂಥ ಅದ್ಭುತವಾದ ಒಂದು ಕಲೆಯನ್ನು ಈ ಒಂದು ಟರ್ಮಿನಲ್ನಲ್ಲಿ ಮಾಡಲಾಗಿದೆ. ಜೊತೆಗೆ ಈ ಒಂದು ಟರ್ಮಿನಲ್ ಟೂಲಲ್ಲಿ ಸುಮಾರು 54 ಲಕ್ಷ ಅಂದರೆ 54,000 ಚದರಡಿಯಷ್ಟು ಈ ಟರ್ಮಿನಲ್ ಟು ಇರುವಂಥದ್ದು. ಜೊತೆಗೆ ಸುಮಾರು ಒಂದು 5 ಲಕ್ಷಕ್ಕೂ ಹೆಚ್ಚು ಒಂದು ಇಲ್ಲಿ ಗಿಡಗಳನ್ನು ಕೂಡ ಒಳಗಡೆಯಿಂದ ಅಳವಡಿಸಲಾಗಿದೆ. ಈ ಭಾಗದಲ್ಲಿ ನಾವು ನೋಡೋದಾದರೆ ಮೂರು ಒಂದು ಡಿಪಾರ್ಚರ್ ಗೇಟ್ಗಳನ್ನು ಮಾಡಲಾಗಿದೆ. ಹೀಗಾಗಿ ಇವತ್ತಿನಿಂದ ಏನು ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟ ಆರಂಭ ಆಗಿದೆ. ಹೀಗಾಗಿ ಇದನ್ನು ನೋಡಲಿಕ್ಕೂ ಕೂಡ ಜನ ಕೂಡ ಆಗಮಿಸಿದ್ದಾರೆ. ಜೊತೆಗೆ ಸಾಕಷ್ಟು ಕಣ್ ತುಂಬಿಕೊಳ್ತಾ ಇದ್ದಾರೆ. ಯಾಕೆಂತಂದರೆ ಯಾವಾಗೂ ಟರ್ಮಿನಲ್ ಒನ್ನಲ್ಲಿ ಪ್ರಯಾಣಿಕರು ಏನು ದೇಶದ ವಿವಿಧ ರಾಜ್ಯಗಳಿಗೆ ಹೋಗ್ತಾ ಇದ್ರು, ಆದರೆ ಇವತ್ತು ಏನು ಇಲ್ಲಿ ಮೇಲಿನ ಡಿಪಾರ್ಚರ್ ಭಾಗದಲ್ಲಿ ನಿಂತ್ಕೊಂಡು ಪ್ರಯಾಣಿಕರು ನೋಡಿದ್ರು ಕೂಡ ಪಕ್ಕದಲ್ಲೇ ಒಂದು ಏನು ವಿಮಾನಗಳನ್ನು ಕೂಡ ಕಣ್ ತುಂಬಿಕೊಳ್ಬೋದು. ಈ ರೀತಿಯಾದ ಫೆಸಿಲಿಟಿ ಈಗ ಟರ್ಮಿನಲ್ ಟೂ ಅಲ್ಲಿ ಇದೆ. ನಾವು ಏನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಇದೇ ಒಂದು ರನ್ವೇಯಲ್ಲಿ ಈಗ ವಿಮಾನಗಳಿದೆ. ಇದೇ ವಿಮಾನಗಳನ್ನು ಕಣ್ ತುಂಬಿಕೊಳ್ಳೋದಕ್ಕೆ ಡಿಪಾರ್ಚರ್ನಿಂದ ನಿಂತ್ಕೊಂಡು ನೋಡ್ಬೋದು. ಆ ರೀತಿಯಾದಂತಹ ಆ ಒಂದು ಟರ್ಮಿನಲ್ ಟೂನಿಂದ ನೋಡಲಿಕ್ಕೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಜೊತೆಗೆ ನಾವು ನೋಡ್ಬೋದು ಇವತ್ತು ಏನು ವಿಮಾನ ಹಾರಾಟ ಆರಂಭ ಆಗಿದೆ. ಹಾಗಾಗಿ ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಟರ್ಮಿನಲ್ ಟೂನಲ್ಲಿ ತಮ್ಮ ತಮ್ಮ ಏನು ಪ್ರಯಾಣಿಕರು ಬೇರೆ ಬೇರೆ ದೇಶಗಳಿಗೆ ಪ್ರಯಾಣವನ್ನು ಬೆಳೆಸ್ತಾರೆ, ಅವ್ರನ್ನ ಬಿಡೋದಕ್ಕೂ ಕೂಡ ಇಲ್ಲಿ ಬಂದು ಉತ್ಸುಕರಾಗಿ ನೋಡ್ತಾ ಇದ್ದಾರೆ. ನಾವು ಇನ್ನು ಈ ಭಾಗದಲ್ಲಿ ಕೂಡ ನೋಡೋದಾದರೆ ಸಾಕಷ್ಟು ಒಂದು ಇವತ್ತು ಏನು ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟ ಆರಂಭ ಆಗ್ತಾ ಇದೆ. ಹಾಗಾಗಿ ಎಲ್ಲ ರೀತಿಯ ಒಂದು ಮದುವಣಗಿತ್ತೆಯಂತೆ ಸಿಂಗಾರ ಮಾಡಲಾಗಿದೆ. ಜೊತೆಗೆ ಪ್ರಯಾಣಿಕರು ಇಲ್ಲಿಂದ ಒಂದು ಟಿಕೆಟನ್ನು ನೋಡಿಸಿ ಇಲ್ಲಿಂದ ಒಳಗಡೆ ಹೋದರೆ ಅತ್ಯಾಧುನಿಕವಾಗಿ ತಂತ್ರಜ್ಞಾನ ಹೊಸ ವಿನ್ಯಾಸ ಹೊಸ ಆವಿಷ್ಕಾರವನ್ನು ಒಳಗಡೆ ಅಳವಡಿಕೆ ಮಾಡಲಾಗಿದೆ. ಬಾಡಿ ಅಂದರೆ ಒಬ್ಬ ಪ್ರಯಾಣಿಕರ ಒಳಗಡೆ ಹೋದರೆ ಬಾಡಿ ಸ್ಕ್ಯಾನ್ ಆದರೆ ಆತ ಏನು ಇಟ್ಕೊಂಡಿದ್ದಾನೆ ಏನಿರಲಿ ಎಲ್ಲ ರೀತಿಯ ಚೆಕಪ್ ಮಾಡ್ತಕ್ಕಂಥ ಒಂದು ಹೊಸ ಒಂದು ತಂತ್ರಜ್ಞಾನವನ್ನು ಇಲ್ಲಿ ಅಳವಡಿಕೆ ಮಾಡಲಾಗಿದೆ. ಗಾರ್ಡನ್ ಸಿಟಿ ಅಂತಕ್ಕಂಥ ಟರ್ಮಿನಲ್ ಟು ಇವತ್ತು ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟ ಆರಂಭ ಆಗ್ತಾ ಇದೆ. ಜೊತೆಗೆ ಏನು ಇವತ್ತು ಯಾವೆಲ್ಲ ಅಂದರೆ ಒಳಗಡೆ ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಕೆ ಮಾಡಿರ್ತಕ್ಕಂಥ ಒಂದು ಏನು ಈ ಟರ್ಮಿನಲ್ ಟು ಇದೆ, ಇದರ ವಿಶೇಷತೆಗಳೇನು, ಜೊತೆಗೆ ಏನೆಲ್ಲ ಹೊಸ ಪರಿಚಯಿಸಿದ್ದಾರೆ, ಜೊತೆಗೆ ತಂತ್ರಜ್ಞಾನ ಯಾವ ರೀತಿ ಇದೆ ಅಂತ ಒಂದೊಂದಕ್ಕೆ ನಮ್ಮ ಜೊತೆ ಮಾತಾಡೋದಕ್ಕೆ ಏನು ಬಿ ಎಲ್ನ ಅಧಿಕಾರಿ ಆಗಿರ್ತಕ್ಕಂಥ ಸುಪ್ರೀತ್ ಅವರು ಇದ್ದಾರೆ, ಅವನ್ನೇ ಮಾತಾಡ್ಸೋಣ. ಸರಿಗ ಯಾವ ಥರ ಇದೆ, ಜೊತೆಗೆ ಒಳಗಡೆ ಎಷ್ಟು ಪ್ಯಾಸೆಂಜರ್ಸು ಒಂದು ವರ್ಷಕ್ಕೆ ಓಡಾಡ್ಬೋದು, ಜೊತೆಗೆ ಏನೆಲ್ಲ ಫೆಸಿಲಿಟೀಸು ಈಗ ಹೊಸ ಒಂದು ಟರ್ಮಿನಲ್ ಸಿಗ್ತಾ ಇದೆ? ನಾವು ಟೋಟಲ್ ಇದು ಟರ್ಮಿನಲ್ T2 ಮಾಡಿದ್ದೇವೆ. ಇದು 25 ಮಿಲಿಯನ್ ಪ್ಯಾಸೆಂಜರನ್ನು ಹ್ಯಾಂಡಲ್ ಮಾಡುವುದು. ಸೆಕೆಂಡ್ ಫೇಸ್ನಲ್ಲಿ ಏನೋ ಒಂದು 20 ಮಿಲಿಯನ್ ಪ್ಯಾಸೆಂಜರ್ ಹ್ಯಾಂಡಲ್ ಮಾಡೋದು ನಮ್ಮ ಕೆಪಾಸಿಟಿ ಉಂಟು. ಈಗ ತನಕ ನಾವು ಡೊಮೆಸ್ಟಿಕ್ ಫ್ಲೈಟ್ಸ್ ನೋಡ್ತಿದ್ದೇವೆ, ಏರ್ ಏಷ್ಯಾ ಇದಿತ್ತು, ನಮ್ಮ ವಿಸ್ತಾರ ಇದಿತ್ತು, ಸ್ಟಾರ್ ಏರ್ ಇದಿತ್ತು, ಮತ್ತು ನಾವು ಏರ್ ಇಂಡಿಯಾ ಸತಿ ಸ್ಟಾರ್ಟ್ ಮಾಡಿದ್ದೇವೆ 31 ಆಗಸ್ಟಿಂದ. ಈಗ ನಾವು ಎಲ್ಲ ಇಂಟರ್ನ್ಯಾಷನಲ್ ಫ್ಲೈಟ್ಸ್ T1 T2 ತರ್ತಾ ಇದ್ದೇವೆ. ಟೋಟಲ್ ನಮ್ಮ ಹತ್ರ ಒಂದು 27 ಫ್ಲೈಟ್ಸ್ ಉಂಟು, ಯಾವುದು ನಾವು ಹ್ಯಾಂಡಲ್ ಮಾಡ್ತೇವೆ. ಅದರಿಂದ 25 ಇಂಡಿಯನ್ ಕ್ಯಾರಿಯರ್ಸ್ ಮತ್ತು ಎರಡು ಇಂಡಿಯನ್ ಕ್ಯಾರಿಯರ್ಸ್ ಮತ್ತು 25 ಇಂಟರ್ನ್ಯಾಷನಲ್ ಕ್ಯಾರಿಯರ್ಸ್ ಉಂಟು. ಇದನ್ನು ಸರಿ, ಈಗ ಎಷ್ಟು ಪ್ಲ್ಯಾಂಟ್ಸ್ ಹಾಕಿದ್ರೆ ಈಗ ಗಾರ್ಡನ್ ಒಂದು ಇರ್ತಕ್ಕಂಥ ಟರ್ಮಿನಲ್ ಅಂತ ಎಷ್ಟೆಲ್ಲ ಪ್ಲ್ಯಾಂಟ್ಸ್ ಹಾಕಲಾಗಿದೆ, ಜೊತೆಗೆ ಏನೆಲ್ಲ ತಂತ್ರಜ್ಞಾನ ಅಳವ? ಸೊ ನಾವಿಲ್ಲಿ ಟೋಟಲ್ ಒಂದು 6 ಲಕ್ಷ ಪ್ಲ್ಯಾಂಟ್ಸನ್ನು ನಾವು ಇಲ್ಲಿ ತಂದು ಟರ್ಮಿನಲ್ನಲ್ಲಿ ಇಟ್ಕೊಂಡಿದ್ದೇವೆ. ನಮ್ಮದೊಂದು ಹಾರ್ಟಿಕಲ್ಚರ್ ಸ್ಪೆಷಲಿಸ್ಟ್ ಟೀಮ್ ಉಂಟು, ಯಾರು ಇದು ಪ್ಲಾಂಟ್ಸನ್ನು ನೋಡಿಕೊಳ್ತೇವೆ. ನಮ್ಮ ಒಂದು ನರ್ಸರಿ ಸಹ ಉಂಟು, ಇಲ್ಲಿ ನಾವು ಪ್ಲಾಂಟ್ಸನ್ನು ಚೆಕ್ ಮಾಡಿಕೊಂಡು ಅದರದ್ದು ಟೆಂಪರೇಚರ್, ಅದು ಟರ್ಮಿನಲ್ ಇದು ಕ್ಲೈಮೇಟ್ ಕಂಡೀಷನ್ ಒಟ್ಟಿಗೆ ಅಡ್ಜಸ್ಟ್ ಆಗ್ತದಿಲ್ಲವೋ ಅದನ್ನೆಲ್ಲ ನೋಡಿಕೊಂಡು ನಾವು ಪ್ರಿಪೇರ್ ಮಾಡಿದ್ದೇವೆ. ಯಾರೆಲ್ಲ ಪ್ಯಾಸೆಂಜರ್ ಇಲ್ಲಿ ಒಳಗೆ ಬರ್ತಾರೆ ಒನ್ ಟೈಮ್ ಬಂದು ನೋಡಿದರೆ ಅವರಿಗೆ ಒಂದಿಷ್ಟು ಇಷ್ಟ ಆಗ್ತದೆ, ಯಾಕೆ ಪ್ಲಾಂಟ್ಸ್ ನಾವು ನಾರ್ಮಲಿ ನೋಡೋದು ಒಂದು ಪಾಟೆಡ್ ಪ್ಲಾಂಟ್ನಾಗೆ, ಮಾತ್ರ ಇಲ್ಲಿ ನೀವು ನೋಡಿದರೆ ಮೇಲೆದು ನಾವು ಬೆಲ್ಸ್ ಉಂಟು, ವೇಲ್ಸ್ ಉಂಟು, ಎಲ್ಲ ಜಾಗದಲ್ಲಿ ನಿಮಗೆ ಪ್ಲಾಂಟ್ಸ್ ಕಾಣ್ತದೆ. ಅದು ಒಂದು ಬೇರೆ ಒಂದು ಪ್ರಕ್ರಿಯೆ. ಒಂದು ಇಂಟರ್ನ್ಯಾಷನಲ್ ಸೈಡ್ನಲ್ಲಿ ಹೋಗೋ ಒಂದು ಗಾರ್ಡನ್ ಪೆವಿಲಿಯನ್ ಒಂದು ಎಕ್ಸ್ಪೀರಿಯನ್ಸ್ ಉಂಟು, ಅದು ಸಹ ಒಂದು ಒಂದು ಭಾರಿ ಒಳ್ಳೆಯದು ಪ್ರಕಾರದಿಂದ ಮಾಡಿಕೊಂಡು ಇಟ್ಕೊಂಡಿದ್ದಾರೆ ನಮ್ಮ ಹಾರ್ಟಿಕಲ್ಚರ್ ಟೀಮ್. ಇದು ಎಲ್ಲ ಪ್ಯಾಸೆಂಜರಿಗೆ ನಾವು ಒಂದೇ ರಿಕ್ವೆಸ್ಟ್ ಮಾಡ್ತೇವೆ, ಯಾವಾಗ ಸಹ ನೀವು ಬರ್ತೀರಿ T2 ಇದನ್ನು ಒಂದು ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ನಿಮ್ಮದು ಫ್ರೆಂಡ್ಸ್ನವರಿಗೆ ರಿಲೇಟಿವ್ಸ್ನವರಿಗೆ ಎಲ್ಲರಿಗೆ ಸಹ ಹೇಳಿಕೊಂಡು ಬನ್ನಿ. ಇವತ್ತು ಇಲ್ಲಿಂದ ಆರಂಭ ಆಗ್ತಾ ಇದೆಯಾ T2 ಇವತ್ತಿಂದ 10:45 ಆದ ಮೇಲೆ ಎಲ್ಲ ಫ್ಲೈಟ್ಸ್ ಇಲ್ಲಿಂದವೇ ಆರಂಭ ಆಗ್ತದೆ. ಲಾಸ್ಟ್ ಫ್ಲೈಟ್ ನಮ್ಮ T1 ಎಮಿರೇಟ್ಸ್ ಇದುಂಟು, ಫಸ್ಟ್ ಫ್ಲೈಟ್ ನಮ್ಮದು T2 ಈಗ ಸೌದಿ ಏರ್ಲೈನ್ಸ್ ಇದುಂಟು, ಜದ್ದಾ ಈಗ ಹೋಗ್ತಾ ಇದೆ.
ಹೀಗಾಗಿ ಏನು ಇವತ್ತಿನಿಂದ ಎಲ್ಲ ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟ ಏನು ಆರಂಭ ಆಗ್ತಾ ಇದೆ. ಹಾಗಾಗಿ ಪ್ರಯಾಣಿಕರ ಸಂಖ್ಯೆ ಕೂಡ ಇವತ್ತು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಟರ್ಮಿನಲ್ ಒಂದು ಕೆಲ ದೇಶೀಯ ವಿಮಾನಗಳನ್ನು ಹಾರಾಟ ಮಾಡೋದಕ್ಕೆ ಮಾತ್ರ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಪ್ರಯಾಣಿಕರು ಕೂಡ ಬಂದಿದ್ದಾರೆ, ಜೊತೆಗೆ ಟರ್ಮಿನಲ್ 2 ಕಣ್ ತುಂಬಿಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಏನು ಇವತ್ತಿನಿಂದ ಆರಂಭ ಆಗ್ತಾ ಇರ್ತಕ್ಕಂಥ ಟರ್ಮಿನಲ್ 2 ಎಲ್ಲರಿಗೂ ಲಭ್ಯ ಇದೆ, ಜೊತೆಗೆ ಪ್ರಯಾಣಿಕರು ಕೂಡ ಈ ಒಂದು ಟರ್ಮಿನಲ್ 2 ವಿನ್ಯಾಸವನ್ನು ತುಂಬಿಕೊಳ್ಳೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ.